ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ಆಗಮಿಸಿದ ಸೋಮಣ್ಣ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಸೋಮಣ್ಣ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಹೌದು, ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ಆಗಮಿಸಿದ ಮೊದಲ ದಿನವೇ ವಿ ಸೋಮಣ್ಣ ಅವರು ತುಮಕೂರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಧುಗಿರಿ ತಾಲೂಕಿನ ಚನ್ನನಹಳ್ಳಿ ಜಾತ್ರೆ ವೇಳೆ ಅಸ್ವಸ್ಥರಾಗಿದ್ದ ಹಲವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಆರೋಗ್ಯ ವಿಚಾರಣೆಗೆ ಹೋದ ವೇಳೆ ಡಿಸಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಇರಲಿಲ್ಲ. ಆದ್ದರಿಂದ ಆಕ್ರೋಶಗೊಂಡಿರುವಂತಹ ಸೋಮಣ್ಣ ಅವರು ಇಲ್ಲಿ ಯಾವನು ಬಂದಿಲ್ಲ ಅಂತ ಗರಂ ಆಗಿದ್ದಾರೆ. ಅಲ್ಲಪ್ಪ, ಚನ್ನೇನಹಳ್ಳಿ ನಾನು ಬರ್ತೀನಿ ಅಂತ ಹೇಳಿಲ್ಲ, ಚನ್ನೇನಹಳ್ಳಿ ನಾನು ಬರ್ತೀನಿ ಅಂತ ಹೇಳಿಲ್ಲ. ಇಲ್ಲಪ್ಪ, ಖಂಡಿತ ನಾನು ಡಿಸಿ ಹೇಳಿದ್ದೀನಿ. ಇಲ್ಲಿ ಯಾವನು ಗೊತ್ತಿಲ್ಲ. ಮೊದಲು ಇದನ್ನು ಸೆಪರೇಟ್ ಮಾಡ್ತೇವೆ ಹೋದ್ರೆ ನಾನು ನನಗೂ ಸ್ವಲ್ಪ ನದ್ದಾದ ಇದ್ದೀನಪ್ಪ. ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮನು, ಏನ್ ಡಿ ಎಚ್ ಓಗೆ ಏನ್ ಸಂಬಂಧ ಇದೆ? ನೀರು ಕೊಟ್ಟಿರೋದು ಕಂಟಾಮಿನೇಷನ್, ನೀರು ಕೊಟ್ಟಿರೋದು ಆರ್ ಡಿ ಪಿ ಆರ್ ನೋಡು. ಇಟ್ ಈಸ್ ಯುವರ್ ಲುಕ್ ಆಫ್ಟರ್. ಇಲ್ಲಪ್ಪ, ನಾನು ನಿಮ್ಗೆ ಹೇಳಿಲ್ಲ, ನನ್ನ ಟೂರ್ ಪ್ರೋಗ್ರಾಮಲ್ಲಿ ಇರೋದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಷ್ಟೇ. ನೀವು ಯಾವುದಕ್ಕೋ ಏನೋ ಯಾರೋ ಬರ್ತಾರೆ ಅಂತ ಹೋಗ್ಬಿಟ್ಟು ನಾನು ಮಂಪಾಂಡ್ ಹೋಗಿ ಅವಕಾಶ ಆಗೋದಿಲ್ಲಪ್ಪ. ನೀವು ಬೇಡ್ರಪ್ಪ, ಇದು ದಯವಿಟ್ಟು ಬೇಡಿ. ನಾನು ಒಬ್ಬ ಎಂ ಪಿ ಆಗಿ ಮಾತಾಡ್ತೀನಿ, ನೀವು ದಯವಿಟ್ಟು. ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ, ನೀನು ಯಾವನು ಇಲ್ಲ, ನಿಮ್ಮ ಅಧಿಕಾರಿಗಳಿಲ್ಲ, ಯಾರು ಇಲ್ಲ. ಒಬ್ಬ ಡಿ ಎಚ್ ಓ ಇದ್ದಾನೆ, ಒಬ್ಬ ಡಿಸ್ಟ್ರಿಕ್ ಆಸ್ಪತ್ರೆ ಡಾಕ್ಟರ್ ಇದ್ದಾರೆ. ಅವ್ರು ಇಬ್ರು ಬಿಟ್ಟರೆ ಇನ್ಯಾರು ಗೊತ್ತಿಲ್ಲ, ಯಾರು ಇಲ್ಲ, ಯಾರು ಇಲ್ಲ ಪ್ರಭು. ನೋಬಡಿ ಇದೆ. ಇದಾಗ್ಬಾರ್ದಪ್ಪ, ಒಳ್ಳೇದಲ್ಲ ಇದು. ಜನಗಳನ್ನ ನೀವು ಈ ಥರ ಹೂವು ಐಟ್ ಹಾಕೋದ್ರೆ ಜನ ಇನ್ನೂ ಏನೇನು ಅಡ್ಬೇಕು ಇಡ್ತಾರೆ ನೋಡ. ಇದಾಗ್ಬಾರ್ದು ಈ ಥರ. ನೀವು ಒಬ್ಬ ನಾನು ಅದಾಗಿರೋದು ಅದೇ ಇಲ್ಲಿ ಇವಾಗ ಯಾರು ಇಲ್ಲ. ನಿನಗೆ ನಾನು ಹೇಳಿಲ್ಲಪ್ಪ ಪ್ರಭು, ನಿಮ್ಗೆ ಹೇಳಿಲ್ಲ. ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀನಿ ಅಂದೆ. ನಾನು ಚೆನ್ನೈನಹಳ್ಳಿಗೆ ಹೇಳಿಲ್ಲ, ನೀವು ಇನ್ಯಾರು ಬರ್ತಾರೆ ಅಂತ ಹೋಗಿದ್ದೀರಿ. ನನ್ನ ಸಂಬಂಧ ಇಲ್ಲದ ಮುಚ್ಚಬೇಡಿ. ನೀವು ಕೂಡ ಯಾವ ಬ್ಯಾಕ್ಗ್ರೌಂಡ್ ಬಂದಿದ್ದೀರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹೌದಪ್ಪ, ಮಠಕ್ಕೆ ಹೋಗಿ ಬತ್ತಿ ಯಾವನು ಒಬ್ಬ ಗತಿ ಇಲ್ರಿ. ಡಿ ಎಚ್ ನಿಮ್ಮ ಡಿ ಸಿನೂ ಇಲ್ಲ, ಡಿ ಎಚ್ ಓಗೆ ಏನ್ರಿ ಸಂಬಂಧ? ಆತ ನೋಡಿದ್ರೆ ಅವನೇನು ಏನು ಕೆಲಸ ಮಾಡ್ತಾನೆ ಅನ್ನೋ ಭಾವನೆ ಏನೂ ಇಲ್ಲ. ಯಾವುದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದು ಕಡೆ. ಇವರು ಹೆಂಗಾರಾಯ್ತದಪ್ಪ ಇದು? ಯಾವನು ಇಲ್ರಿ. ಏ ಡಿ ಸಿ ತಗೊಂಡಪ್ಪ ತಗೊಳ್ಳಿ.